ಇದು ತುಮಕೂರಿನ ಬೆಳಗುಂಬ ರಸ್ತೆ. ಇದೇ ರಸ್ತೆ ಮಾರ್ಗವಾಗಿ ಐತಿಹಾಸಿಕ ಪ್ರವಾಸಿ ತಾಣವಾದ ದೇವರಾಯನ ದುರ್ಗ, ನಾಮ ಚಿಲುಮೆ ಹಾಗೂ ಕೊರಟಗೆರೆ ಗೊರವನಹಳ್ಳಿ ಶ್ರೀ ಕ್ಷೇತ್ರ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಿಗೆ ಸಂಪರ್ಕವಿದೆ. ಇಂತಹ ಬೆಳಗುಂಬದ ರಸ್ತೆ ಎರಡು ಬದಿಗಳಲ್ಲಿ ಕಸದ್ದೇ ಕಾರುಬಾರು. ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಾಣಿ ಚೆನ್ನಮ್ಮ ಬಡಾವಣೆ ಹಾಗೂ ಬೆಳಗುಂಬದಲ್ಲಿ ಕಸದ ಸಮಸ್ಯೆ ಜೋರಾಗಿ ಕಣ್ಣಿಗೆ ರಾಚುತ್ತಿದೆ. ಯಾಕೆಂದ್ರೆ ಈ ಡೈಲಿ ಹೋಗ್ತಾ ಇದೆ, ಕಸ ಬಂದಂಗೆ ಹೋಗ್ತಾ ಇದ್ರೆ ಇನ್ನ ತೊಂದರೆ ಏನಿಲ್ಲ. ಮತ್ತೆ ಬೆಳಗುಂಬದಲ್ಲಿ ಇವಾಗ ಪ್ರೆಸೆಂಟ್ ಏನ್ ಮಾಡಿದ್ರೆ ಅಂದ್ರೆ ಹಸೆ ಕಸ ಮತ್ತೆ ಒಣ ಕಸದ್ದು ಅದು ಸಪರೇಟ್ ಮಾಡ್ತಾ ಇದಾರೆ. ಬಟ್ ಅದು ಎಲ್ಲಿಗಾನ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಇನ್ನ ನಮ್ಮ ಲೇಔಟಿಗೆ ಬಂದಿಲ್ಲ. ಏನಾನ ಅದು ಬಂತು ಅಂದ್ರೆ ಈ ತರ ಕಸ ಬೀಳೋದಂತೂ ಇರಲ್ಲ, ಅದಂತೂ ಖಂಡಿತವಾಗಿ ಹೇಳ್ಬೋದು. ಅದೊಂದು ಮಾಡಿದ್ರೆ ಪಂಚಾಯತಿಯವ್ರಿಗೂ ಒಳ್ಳೇದು, ಇಲ್ಲಿರೋ ನಾಗರಿಕಸ್ಥರಿಗೂ ಒಳ್ಳೇದು, ಎಲ್ಲರೂ ಚೆನ್ನಾಗಿರ್ತೀವಿ, ಪರಿಸರನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಯಾಕೆಂದ್ರೆ ಇವಾಗ ಮಳೆಗಾಲ, ಇದು ಕೊಳತು ತಿರುಗಿದ್ರೊಳಗಡೆ ಏನಂದರೆ ವೈರಸ್ಸು ಬ್ಯಾಕ್ಟೀರಿಯಾ ಎಲ್ಲ ಬೆಳೆಯುತ್ತೆ. ಸೊ ಆಟೋಮೆಟಿಕಲಿ ಮಕ್ಕಳು ಓಡಾಡ್ತಿರ್ತಾರೆ, ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಅದರಿಂದ ತಿರ್ಗಾ ವಾಪಸ್ ನಾಗರಿಕರೇ ಇವಾಗ ಏನಾಗುತ್ತೆ ಅಂದರೆ ಇವಾಗ ನಾನೇ ಡಾಕ್ಟರ್ ಆಗಲಿ ಯಾರನ್ನ ಆಗಲಿ ಇವಾಗ ನಮ್ಮನೆಯಲ್ಲೂ ಹಿರಿಯರು ಎಲ್ಲ ಇರೋದ್ರಿಂದ ಸೊ ಟೈಫಾಯ್ಡು ಮಲೇರಿಯಾ ಈ ಥರ ಯಾವುದನ್ನ ಆಗಲಿ ಕೀಟಾಣುಗಳು ಬೆಳೆಯೋಕೆ ಶುರುವಾಗ್ತವೆ. ಮತ್ತು ಇವಾಗ ಇಲ್ಲಿ ಉತ್ಪತ್ತಿಯಾದಂಥ ಸೊಳ್ಳೆ ಇಲ್ಲೇ ಲೇಔಟ್ನವ್ರಿಗೆ ಕಡಿಬೇಕಂತ ಏನಿಲ್ಲ, ಇಡೀ ಊರೆಲ್ಲ ಸ್ಪ್ರೆಡ್ ಆಗ್ಬೋದು. ಸೊ ಆ ಸ್ಪ್ರೆಡ್ ಆಗ್ದಿಲ್ದಂಗೆ ತಡೆಯೋದಕ್ಕೆ ಒಂದೇ ಏನಂದರೆ ಇಲ್ಲಿರೋ ಕಸನ ದಯವಿಟ್ಟು ವಿಲೇವಾರಿ ಮಾಡಿ. ಡೈಲಿ ಮಾಡಿದ್ರೂ ಒಳ್ಳೆಯದೇ, ಅಥವಾ ಆದಷ್ಟು ಒಣ ಕಸ ಹಸೆ ಕಸ ಆ ಥರ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕೆಂದರೆ ಮನೆಯಲ್ಲೂ ಡಿವೈಡ್ ಮಾಡ್ತಾರೆ ಹಸೆ ಕಸ ಒಣ ಕಸ ಅಂತ, ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೂ ಮನೆಯವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಪಂಚಾಯತಿಯವ್ರಿಗೆ ಇವಾಗ ಒಣ ಕಸ ಸಪ್ರೇಟ್ ಮಾಡ್ಬೋದು, ಹಸೆ ಕಸ ಸಪ್ರೇಟ್ ಮಾಡ್ಬೋದು, ಅವಾಗ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಮತ್ತು ಎಲ್ಲ ನಾಗರಿಕರು ಚೆನ್ನಾಗಿರ್ತಾರೆ, ಪಂಚಾಯತಿನೂ ಚೆನ್ನಾಗಿರುತ್ತೆ. ಹೌದು, ಪರಿಸರ ಹಾನಿಯಷ್ಟೇ ಅಲ್ಲದೆ ಇದರಿಂದಾಗಿ ರೋಗ ರುಜಿನಗಳು ಜನರನ್ನ ಬಾಧಿಸುತ್ತವೆ. ಆದರೂ ಕೂಡ ಈ ಬಗ್ಗೆ ನೂತನವಾಗಿ ಆಯ್ಕೆಯಾಗಿರುವ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ಗೆ ಅದೆಂತದ್ದು ಅಸಡ್ಡೆ, ಏನ್ ಕ್ರಮ ಕೈಗೊಳ್ತೀರಿ ಅಂತ ಕೇಳಿದ್ರೆ ಐ ಆಮ್ ಬಿಸಿ ಮೀಟಿಂಗ್ ಹೋಗ್ಬೇಕು ಅಂತಾರೆ. ಇನ್ನು 15 ದಿನಕ್ಕೋ ಇಲ್ಲವೇ ತಿಂಗಳಿಗೊಮ್ಮೆ ಇಲ್ಲಿ ಕಸ ವಿಲೇವಾರಿ ಮಾಡಲಾಗುತ್ತಿದೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದು ಒಂದೇ ಕಸ ವಿಲೇವಾರಿ ಗಾಡಿ, ಅದು ಕೂಡ ಮನೆ ಬಾಗಿಲಿಗೆ ಬರೋದಿಲ್ಲ. ಹೀಗಾಗಿ ಸ್ಥಳೀಯರು ಕಸವನ್ನ ಇಲ್ಲಿ ತಂದು ಹಾಕುತ್ತಾರೆ ಎನ್ನಲಾಗುತ್ತಿದೆ. ಕಸ ಬಿದ್ದು ನಾಯಿ ನರಿಗಳು ತುಂಬಾನೇ ಇಲ್ಲಿ ಕಾಟ, ಮಕ್ಕಳು ಮರಿಗಳಿಗೆಲ್ಲ ತೊಂದರೆ ಕೊಡ್ತವೆ. ದಯವಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ಬೇಕಂತ ಪಂಚಾಯತಿ ಕೇಳ್ಕೊಳ್ತೀವಿ. ಅಲ್ಲ ಇವಾಗ ಪಂಚಾಯತಿಯವರು ಮನೆ ಮುಂದೆ ಗಾಡಿ ಕಳಿಸೋದಾಗಲಿ ಆ ಥರದ್ದು ಏನು ಇಲ್ವಾ ಅಂತ? ಸರ್ ಮನೆ ಮುಂದೆ ಬರೋಲ್ಲ, ಮನೆ ಮುಂದೆ ಗಾಡಿಗಳು ಬರೋಲ್ಲ, ಇಲ್ಲೇ ಬರ್ತವೆ. ಒಂದು ತಿಂಗಳಿಗೆ ಅದನ್ನ ಬರ್ತವೆ, ಅವಳಗಾಗಿ ತುಂಬ ತುಂಬಿಕೊಳ್ಳುತ್ತೆ. ತುಂಬಿಕೊಂಡಿದ್ದು ಮತ್ತೆ ಅದು ದೂರಗಳೆಲ್ಲ ತೆಲ್ಲಾಡ್ತಾ ಇರುತ್ತೆ, ಅದನ್ನ ಬೇಗ ಸ್ವಲ್ಪ ಕ್ಲಿಯರ್ ಮಾಡಿಕೊಡೋದೇ ಒಳ್ಳೆಯದು. ಇನ್ನು ಕಸದ ಸಮಸ್ಯೆ ಬಗೆಹರಿಸಲು ಪಂಚಾಯತಿಗೆ ಮನವಿ ನೀಡಿದರೂ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರೊಬ್ಬರೂ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಈ ಬಗ್ಗೆ ಪಿಡಿಒ ಕೃಷ್ಣಮೂರ್ತಿ ಅವರನ್ನ ಕೇಳಿದ್ರೆ ಎಲ್ಲ ನೀಟಾಗಿ ಮಾಡ್ತಾ ಇದೀವಿ ಸರ್, ಸ್ಥಳೀಯರು ಕೂಡ ಸಹಕರಿಸಬೇಕು ಅಂತಾರೆ. ವಿಲೇವಾರಿ ಆಗ್ತಿದೆ ಈಗ, ಅದಕ್ಕೋಸ್ಕರನೇ ವೆಹಿಕಲ್ ಎಲ್ಲ ಬಿಟ್ಟಿದೀವಿ. ಮತ್ತೆ ಡ್ರೈವಿಂಗ್ ವಿಚಾರದಲ್ಲಿ ಬಂದಾಗ ತರಬೇತಿ ಕೊಟ್ಟಿದ್ದಾರೆ ಒಂದು ಹೆಣ್ಮಗುಗೆ, ಅವರು ಡ್ರೈವಿಂಗ್ ಮಾಡ್ತಾರೆ. ಈಗ ಸದ್ಯಕ್ಕೆ ಟೆಂಪೋರರಿ ನಡೆಸ್ತಾ ಇದ್ದೀವಿ, ಎಲ್ಲ ಹಳ್ಳಿಗಳಲ್ಲೂ ಕಸ ವಿಲೇವಾರಿ ಮಾಡ್ತಾ ಇದ್ದೀವಿ. ಏನಾಗ್ತಿದೆ ಅಂದರೆ ನೀವು ಹೇಳಿದ ಬಡಾವಣೆ ಹತ್ರದಲ್ಲಿ ಆ ಕಸ ಯಾಕೆ ಬೀಳ್ತದೆ ಅಂದರೆ, ಈ ತುಮಕೂರಿನಿಂದ ಹೋಗಿ ಬರೋಂಥವರೆಲ್ಲ ಕೂಡ ಆ ಭಾಗದಲ್ಲಿರ್ತಕ್ಕಂಥ ಹೋಗೋರು ಆ ಕಡೆ ಹೋಗೋರು ಕಸದ ಪ್ಯಾಕೆಟ್ ತಂದುಬಿಟ್ಟು ಎಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನಾವು ವಾರಕ್ಕೆ 2 ಸರಿ ಕ್ಲೀನ್ ಮಾಡಿದ್ರೂ ಒಂದು 2 ದಿವಸಕ್ಕೆ ಮತ್ತೆ ಅದೇ ಥರ ಕಸ ಬೀಳ್ತಾ ಇದೆ ಅಲ್ಲಿ. ಹಂಗಾಗಿ ಆ ಪ್ರಾಬ್ಲಮ್ ಬಿಟ್ಟರೆ ಮತ್ತು ಒಳಗಡೆ ಹಳ್ಳಿಗಳಲ್ಲಿ ಎಲ್ಲೂ ಪ್ರಾಬ್ಲಮ್ ಇಲ್ಲ ನಮಗೆ. ಮೇಜರಾಗಿ ಜನಗಳು ಹೋಗಂಥವ್ರು ವೆಹಿಕಲಲ್ಲಿ ತಂದು ಸ್ಕೂಟ್ರಲ್ಲಿ ಅದರಲ್ಲಿದ್ರಲ್ಲಿ ಎಸ್ದು ಹೋಗ್ಬಿಡ್ತಾರೆ. ಹಂಗಾಗಿ ಗುಡ್ಡೆಗಳು ಬಿದ್ದಿದ್ದಾವೆ ಅಷ್ಟೇ ಅಲ್ಲಿ. ಸರ್ ಅಲ್ಲಿರ್ತಕ್ಕಂಥ ಕಸ ನೋಡಿದ್ರೆ ವಾರಾನ್ಗಟ್ಟಲೆಯಿಂದ ಇಲ್ಲ ಇಲ್ಲ, ಒಂದು 15 ದಿವಸದಲ್ಲಿ ಎಲ್ಲನೂ ಎತ್ತಿದ್ದೀವಿ. ಮತ್ತು ಮೊನ್ನೆ ಎಲ್ಲ ಜಾತ್ರೆ ಇತ್ತು ಅವಾಗೂ ಕೂಡ ಎತ್ತಿದ್ದೀವಿ. ಬಟ್ ಮೇಜರಾಗಿ ಮೇನ್ ರೋಡ್ ಇರೋದ್ರಿಂದ ಎಲ್ಲ ಕಸ ತಂದು ಹಲ್ಲೆ ಹಾಕ್ತಾರೆ, ಸಿಟಿನವರೇ ಜಾಸ್ತಿ. ಸಾರ್ವಜನಿಕರು ಒಟ್ಟಿನಲ್ಲಿ ಅಧಿಕಾರ ಸ್ವೀಕರಿಸಿದ ಅಧ್ಯಕ್ಷ ಕೈಗೆ ಸಿಗುತ್ತಿಲ್ಲ. ಇತ್ತೀಚೆಗಷ್ಟೇ JDS ಬೆಂಬಲಿತ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ಮಂಜುನಾಥ್ ಜನರತ್ತ ಸುಳಿಯುತ್ತಿಲ್ಲ ಎಂದು ಜನ ಸಮಸ್ಯೆ ಹೇಳಿಕೊಳ್ಳುತ್ತಿದ್ದಾರೆ. ಆದರೂ ಕೂಡ ಪಂಚಾಯತಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನಾದರೂ ಈ ಸಮಸ್ಯೆ ಬಗೆಹರಿಯುತ್ತಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ KR ಬಾಬು, ಪ್ರಗತಿ TV, ತುಮಕೂರು.